नमस्ते वीवर्स, वेलकम टू शमा स्टुडियो। इवत्तु ननगे ओंदु तुंबाने स्पेशल डे, याकेंत हेळिद्रे नावु तुंबा दिनदिंद कायता इद्द ओंदु दिन इवत्तु। ऐबा अंद्रे ऑल इंडिया हेयर एंड ब्यूटी असोसिएशन इल्ली नम्म मंगळूरल्ली लांच आग्ता इरुव ई शुभ दिनदल्ली नानु निम्मोंदिगे इद्देने। ಅದಲ್ಲದೆ ನಾವು ಐಬಾ ಮೆಂಬರ್ಸ್ಗೆ ಕೊಟ್ಟಂತಹ ಡ್ರೆಸ್ ಕೋಡ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅದು ಕೂಡ ಹಾಕಿಕೊಂಡು ನಾವು ತುಂಬಾ ಒಂದು ಎಂಜಾಯ್ಮೆಂಟ್, ಖುಷಿ ಅಂದರೆ ನಮ್ಮ ಮನೆಯಲ್ಲಿ ಆಗುವಂಥ ಫಂಕ್ಷನ್ ಇದ್ದರೆ ನಾವು ಯಾವ ಥರ ಸಂಭ್ರಮದಿಂದ ಸಡಗರದಿಂದ ಓಡಾಡ್ತೇವೆ, ಅತಿಥಿಗಳನ್ನು ಕಾಯೋದಕ್ಕೆ ಮತ್ತು ಸೆಮಿನಾರಿಗೆ ಬರುವವರನ್ನ ವೆಯ್ಟ್ ಮಾಡೋದು, ಅವ್ರನ್ನ ಇನ್ವೈಟ್ ಮಾಡೋದು, ಅವ್ರನ್ನ ಕರ್ಕೊಂಡೋಗಿ ಕೂರಿಸೋದು, ಇದೆಲ್ಲ ತುಂಬಾ ಒಂದು ಮನೆಯ ಕಾರ್ಯಕ್ರಮದಷ್ಟೇ ಸಂತೋಷಪಟ್ಟಂತಹ ಒಂದು ಕಾರ್ಯಕ್ರಮದ ವಿಡಿಯೋವನ್ನು ನಾನು ಇವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ಖಂಡಿತ ಬನ್ನಿ. ಪರಿಚಯ ಒಂದು ಹೇಳಿಬಿಡಿ ಅಂತ. ಬಂದಂತಹ ಎಲ್ಲ ಬ್ಯೂಟಿಷಿಯನ್ಗಳಿಗೆ ಬೇಕಾದಂತಹ ಬ್ಯೂಟಿ ಪ್ರಾಡಕ್ಟ್ಗಳು ಅಂದರೆ ಪಾರ್ಲರಿಗೆ ಬೇಕಾದಂಥ ಎಲ್ಲ ಪ್ರಾಡಕ್ಟನ್ನು ಇವರು ನಮ್ಮ ಬ್ಯೂಟಿ ಪ್ಲಾನೆಟ್ ಓನರ್ ಜಗದೀಶ್ ಅಂತ ಅವರು ಸ್ಟಾಲ್ ಇಟ್ಟಿದ್ದರು. ಸೊ ಅದರ ಜೊತೆಗೆ ಕ್ರೋನ್ ಕಂಪನಿ ವತಿಯಿಂದ ಹೇರ್ ಟ್ರೀಟ್ಮೆಂಟ್ ಪ್ರಾಡಕ್ಟ್ ಕೂಡ ಇಲ್ಲಿ ಸ್ಟಾಲ್ ಇಟ್ಟಿದ್ದರು.
ಶುಭ ಹಾರೈಕೆಯೊಂದಿಗೆ ಈ ಒಂದು ವೇದಿಕೆಯಲ್ಲಿ ಐಹಾ ಬ್ಯಾಂಗ್ಲೂರ್ ಚರ್ಚ್ ರೋಪನಾಯ್ಕ ಅದೇ ಜೋರಾದ ಕೈ ಚಪ್ಪಾಳಿ ಎಲ್ಲರೂ ಕೂಡ ಬ್ಯಾಂಗ್ಲೂರ್ ಚರ್ಚ್ ಆಫ್ ದಿ ಹೆಡ್ ಅಂಡ್ ಡ್ಯೂಟಿ ಅಸೋಸಿಯೇಷನ್ ಸೊ ಗ್ರ್ಯಾಂಡ್ ಲಾಂಚಿಂಗ್ ಆನ್ ಸ್ಟೇಜ್ ಸೊ ಎಲ್ಲರೂ ಜೋರಾಗಿ ಕೈ ಚಪ್ಪಾಳಿಯೊಂದಿಗೆ ಅಭಿಗೌಡ ಸಪೋರ್ಟ್ಸ್ ವರ್ಬೆಟ್ಟಿಂಗ್ ಕಡೆಯಿಂದ ಎಲ್ಲರೂ ಕೂಡ ಸೊ ಯಾರೆಲ್ಲ ಇದರಲ್ಲಿ ಜೊತೆ ಆಗ್ತಾ ಇದ್ರೋ ಅಥವಾ ಎಲ್ಲರಿಗೂ ಕೂಡ ಉನ್ನತವಾದ ಭವಿಷ್ಯವನ್ನು ನಾವು ಹಾರೈಸ್ತಾ ಇದ್ದೇವೆ ಕರ್ನಾಟಕ ಮ್ಯಾಂಗ್ಲೂರ್ ಚಾಪ್ಟರ್ ಐಬಾ ಬ್ಲಡ್ ಗುಡ್ ಮಾರ್ನಿಂಗ್ ಬೆಂಗಳೂರ್ ಡು ಯು ಥಿಂಕ್ ದಟ್ ಯು ಅಂಡ್ ಮೀ ವಿಚ್ ಕ್ಯಾಟಗರಿ ಡು ಯು ಬಿಲೀವ್ ವಿ ಆರ್ ಇನ್ ಕ್ಯಾನ್ ಯು ಟೆಲ್ ಮೀ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ ಈ ಗೌರ್ಮೆಂಟ್ ಮ್ಯಾಗ್ಝಿನ್ಸಲ್ಲಿ ಎಲ್ಲ ಪ್ರೊಫೆಷನನ್ನ ಎಲ್ಲ ವೃತ್ತಿಯನ್ನು ಒಂದು ಕ್ಯಾಟಗರೈಸ್ ಮಾಡಿರ್ತಾರೆ ಅದರಲ್ಲಿ ಡಾಕ್ಟರ್ಸ್ ಇವರೆಲ್ಲ ಎ ಕ್ಯಾಟಗರಿಯಲ್ಲಿ ಬರ್ತಾರೆ ರಿಮೇನಿಂಗ್ ಬಿ ಕ್ಯಾಟಗರಿಯಲ್ಲಿ ಬೇರೆ ಎಲ್ಲ ಪ್ರೊಫೆಷನಲ್ಸ್ ಬರ್ತಾರೆ ಸೊ ಅವ್ರಿಗೆ ಹೇಳ್ತಾರೆ ನಮ್ಮ ಪ್ರೊಫೆಷನ್ ಅಂದರೆ ಯಾವ ಬ್ಯೂಟಿ ಇಂಡಸ್ಟ್ರಿಯಲ್ಲಿ ಇದೀವೋ ಈ ಪ್ರೊಫೆಷನ್ ಯಾವ ಕ್ಯಾಟಗರಿಯಲ್ಲಿ ಬರಬೇಕು ಅಂತ ನೀವು ಥಿಂಕ್ ಮಾಡ್ತೀರ ಅಂತ ಯಾವ ಕ್ಯಾಟಗರಿಯಲ್ಲಿ ಇರಬೇಕು ಜೋರಾಗಿ ಎ ಕ್ಯಾಟಗರಿ ಯು ಬಿಲೀವ್ ದಟ್ ಯು ಆರ್ ಇನ್ ಎ ಕ್ಯಾಟಗರಿ ಯು ವಿಲ್ ಬಿ ಶಾಕ್ ಸೊ ಇದರ ಮುಖ್ಯ ಉದ್ದೇಶ ಅನ್ನು ಅಂತ ಹೇಳಿದ್ರೆ ಸದ್ಯ ಕಾಲದಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ಆಗಲ್ಲ ಸೊ ಆಗ ನಾವು ಬೇರೆಯವರ ಹತ್ರ ನಾವು ಡಿಪೆಂಡ್ ಆಗಬಾರ್ದು ನಾವು ಇಂಡಿಪೆಂಡೆಂಟ್ ಆಗಿ ಇರಬೇಕು ಅಂಥೇಳಿ ಆಗ ನಿಮಗೆ ಒಂದು ಪೆನ್ಷನ್ ಕೊಡುವ ಯೋಜನೆಯನ್ನು ಈಗಲೇ ಜಾರಿ ಮಾಡಿದ್ದಾರೆ ಅಂತ ಹೇಳಿದರೆ ಈ ಯೋಜನೆಗೆ ಒಳಪಡಬೇಕಾದ್ರೆ 15-40 ವರ್ಷ ಒಳಗಡೆ ಇರಬೇಕು ಅವರಿಗೆ ಐ ಟಿ ರಿಟರ್ನ್ಸ್ ಮಾಡಬಾರ್ದು ಅಂತ ಮಾಡ್ಬೋದು ಐ ಟಿ ರಿಟರ್ನ್ಸ್ ಹಣ ಕಟ್ಟಬಾರ್ದು ನಂತರ ESIPF ಇರಬಾರ್ದು ಸೊ ಇಂಥವ್ರು ಯಾರಾದರೂ ಇದ್ದರೆ ಈಗ ನಿಮ್ಮ ಬ್ಯೂಟಿ ಪಾರ್ಲರಲ್ಲಿ ತುಂಬ ಜನ ಇರ್ತಾರೆ ನೀವೂನೇ ಇದ್ದೀವಿ ಕೆಲವರು ಐ ಟಿ ರಿಟರ್ನ್ಸ್ ಮಾಡ್ತಿರೋದ್ರ ಹಣ ಕಟ್ಟಲ್ಲ ನಿಮ್ಮ ಕೆಳಗಡೆ ಕೆಲಸ ಮಾಡೋರು ತುಂಬ ಜನ ಇರ್ತಾರೆ ಸೊ ಅವರಿಗೆ ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ ಅವರಿಗೆ 60 ವರ್ಷ ಆದ ನಂತರ ಅವರಿಗೆ 3000 ರೂಪಾಯಿ ಈಗ ಪೆನ್ಷನ್ ಸರ್ಕಾರ ನಿಗದಿಪಡಿಸಿದ್ದಾರೆ ನಮಸ್ತೆ ಎಲ್ಲರಿಗೂ ಮಿಸಸ್ ಮರಿಯಾ ಬೋಳಿ ಫರ್ನಾಂಡಿಸ್ ಪ್ರೊಪರೇಟರ್ ಆಫ್ ಬ್ಲೂ ಹ್ಯಾರ್ ಅಂಡ್ ಬ್ಯೂಟಿ ಪಾರ್ಲರ್ ಅಕಾಡೆಮಿ ಫೌಂಡರ್ ಪ್ರೆಸಿಡೆಂಟ್ ಆಫ್ ಮಹಿಳಾ ಸೌಂದರ್ಯ ತಜ್ಞರ ಸಂಘ ಉಡುಪಿ ಕರ್ನಾಟಕ ರಿಜಿಸ್ಟರ್ಡ್ ಫೌಂಡರ್ ಪ್ರೆಸಿಡೆಂಟ್ ಆಫ್ ಆಲ್ ಇಂಡಿಯಾ ಬ್ಯೂಟಿಷಿಯನ್ ವುಮೆನ್ಸ್ ಟ್ರೇಡ್ ಯೂನಿಯನ್ ರಿಜಿಸ್ಟರ್ಡ್ ಮೆಂಬರ್ ಆಫ್ ಮೈ ಬ್ಯೂಟಿ ಕ್ಲಬ್ ಚೆನ್ನೈ ಇಂಡಿಯಾ ಮೆಂಬರ್ ಆಫ್ ಐಬಾ ಬೆಂಗಳೂರು ಇವರಿಗೆ ಮಿಸಸ್ ಸಂಗೀತಾ ಚೌಹಾನ್ ಮ್ಯಾಮ್ ಮೊಮೆಂಟ್ ಕೊಟ್ಟು ಗೌರವಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ ಜನದ ಕೆಚ್ಚುಪಾಡಿಯೊಂದಿಗೆ ಉಡುಪಿ ವಲಯವನ್ನು ಪ್ರತಿನಿಧಿಸುತ್ತಿರುವಂತಹ ಜೋರಿಗೆ ಕೆಚ್ಚುಪಾಡಿಯೊಂದಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ ಮಿಸೆಸ್ ನಿಶ್ಚಲ ಶೆಟ್ಟಿ ಬ್ಯೂಟಿ ಅಸೋಸಿಯೇಷನ್ ಪುತ್ತೂರು ಮಿಸಸ್ ನಿಶಿತಾ ನವೀನ್ ಲೇಡೀಸ್ ಬ್ಯೂಟಿ ಅಸೋಸಿಯೇಷನ್ ಸುಳ್ಯ ಸುಳ್ಯ ವಲಯವನ್ನು ಪ್ರತಿನಿಧಿಸುತ್ತಿರುವಂತಹ ನಿಶಿತಾ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ ಜೋರಾದ ಕೈ ಚಪ್ಪಾಳೆ ಕೇಳಿಬಿಟ್ಟು ಮಿಸಸ್ ಪೌಲಿ ಬ್ಯೂಟಿ ಅಸೋಸಿಯೇಷನ್ ಕಾರ್ಕಳ ಮಿಸಸ್ ಶಾಂತಾ ಬಂಗೇರ ಬ್ಯೂಟಿ ಅಸೋಸಿಯೇಷನ್ ಬೆಳ್ತಂಗಡಿ ಥ್ಯಾಂಕ್ ಯು ಬಿಕಾಸ್ ಇವತ್ತಿನ ದಿನ ನಾನು ಇಲ್ಲಿ ನಿಂತಿರೋದಕ್ಕೆ ಕಾರಣ
ಮೂರು ಚಿನ್ನದ ಪದಕ ಜೊತೆಗೆ ಒಂದು ಬೆಳ್ಳಿ ಪದಕದ ಜೊತೆಗೆ ಮೊದಲನೆಯ ಸ್ಥಾನ, ಅದೇ ರೀತಿ ಎರಡು ಗೋಲ್ಡ್ ಮೆಡಲ್, ಒಂದು ಸಿಲ್ವರ್ ಮೆಡಲ್, ಒಂದು ಬ್ರಾನ್ಸ್ ಮೆಡಲ್ ಜೊತೆಗೆ ಅಲಬುಸ ಕೇರಳದಲ್ಲಿ ನಡೆದಂತಹ ಕಾಂಪಿಟೇಷನ್ ಅಲ್ಲಿ ಅವರು ಮೊದಲನೆಯ ಸ್ಥಾನವನ್ನು ಪಡೆದಿದ್ದಾರೆ. ಜೊತೆಗೆ ಏಷ್ಯನ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ದುಬೈಯಲ್ಲೂ ಕೂಡ ಅವರು ಫ್ಯೂಚರ್ ಈವೆಂಟ್ಸ್. ಥ್ಯಾಂಕ್ ಯು ಸೋ ಮಚ್, ಜೋರಾದ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಧನ್ಯವಾದಗಳು. ಯಾಕಂತ ಹೇಳಿದ್ರೆ ಒಂದು ಸಣ್ಣ ಅಕಾಡೆಮಿಯನ್ನ ಸ್ಥಾಪಿಸಿ ಅದರಲ್ಲಿ ಅದೆಷ್ಟು ವಿದ್ಯಾರ್ಥಿಗಳನ್ನ ಬೆಳೆಸುವಂತ ಕೆಲಸವನ್ನ ಮಾಡ್ತಾ ಇದ್ರು, ಸೌಂದರ್ಯ ತಜ್ಞರನ್ನ ಸೃಷ್ಟಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಇದೀಗ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲರನ್ನ ಒಗ್ಗೂಡಿಸಿ ಬೆಂಗಳೂರಿನ ಕರ್ನಾಟಕದ ಬೆಂಗಳೂರಿನಲ್ಲಿ ಸರ್ವರನ್ನ ಒಗ್ಗೂಡಿಸುವಂತ ಒಂದು ಅದ್ಭುತವಾದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಿಸ್ ಭವಾನಿ ಶ್ರೀಧರ್ ಜೋರಾದ ಕೈ ಚಪ್ಪಾಳಿ ಅವರಿಗೆ ಮಂಗಳೂರಿಗರನ್ನ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಈ ಒಂದು ಗೌರವಪೂರ್ವಕ ಸನ್ಮಾನವನ್ನು. ಐಬಾ ಫೌಂಡರ್ ಸಂಗೀತಾ ಮ್ಯಾಮ್ ಮತ್ತು ಉಳಿದ ಲೀಡರ್ಸ್ ಎಲ್ಲ ಸೇರಿ ನಮ್ಮ ಮಂಗಳೂರು ಐಬಾಗೆ ಒಂದು ಕಮಿಟಿಯ ಸೆಲೆಕ್ಷನ್ ಮಾಡಿದರು. ಮಂಗಳೂರು ಐಬಾ ಪ್ರೆಸಿಡೆಂಟ್ ಆಗಿ ಮಿಸಸ್ ಮರ್ಸಿ ಡಿಸೋಜಾ ಸೆಲೆಕ್ಟ್ ಆದರು, ಹಾಗೆ ಸೆಕ್ರೆಟರಿ ಆಗಿ ಮಿಸಸ್ ಸೋನಿಯಾ ಸೆಲೆಕ್ಟ್ ಆದರು, ಹಾಗೆ ಟ್ರೆಸರಿ ಆಗಿ ಮಿಸ್ಟರ್ ಜಗದೀಶ್ ಸೆಲೆಕ್ಟ್ ಆದರು, ಮತ್ತು ಉಳಿದ ಮಂದಿ ಲೀಡರ್ಸ್ ಜೊತೆಗೆ ಎಕ್ಸಿಕ್ಯೂಟಿವ್ ಆಗಿ ಟೋಟಲ್ ನಾವು 14 ಮಂದಿ ಕಮಿಟಿಯಲ್ಲಿ ಆಯ್ಕೆ ಆದವು. ದ ಮೂಮೆಂಟ್ ಇಸ್ ಸೆಟ್ ಫಾರ್ ಅಸ್ ನೌ ಟು ಅನೌನ್ಸ್ ದಿ ಅಫಿಷಿಯಲ್ ಕಮಿಟಿ ಅಫಿಷಿಯಲ್ ಮ್ಯಾಂಗಳೂರು ಐಬಾ ಚಾಪ್ಟರ್ ವಿತ್ ದಿ ಲೀಡರ್ಸ್ ಸೆಲೆಕ್ಟೆಡ್ ಬೈ ದಿ ಟೀಮ್ ಇನ್ ದೆಮ್ಸೆಲ್ ಆ್ಯಂಡ್ ವಿತ್ ದ ಚಾಯ್ಸ್ ಆಫ್ ದಿ ಮೆಂಬರ್ಸ್ ಅಂಡ್ ಆಲ್. ಸೊ ವಿ ವಿಲ್ ಲೈಕ್ ಟು ಡೂ ದಿ ಆನರ್ಸ್ ಫಾರ್ ಆಲ್ ದಿ ಕಮಿಟಿ ಮೆಂಬರ್ಸ್ ಲೀಡರ್ಸ್ ಹಿಯರ್ ಇನ್ ದಿ ಪ್ರೆಸೆನ್ಸ್ ಆಫ್ ಅವರ್ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಡಾಕ್ಟರ್ ಸಂಗೀತಾ ಚೌಹಾನ್ and our leaders from Bangalore also. With your permission, ma'am, I would like to invite the new appointed leaders of Bangalore. I would like to call upon Mrs. Mercy Veena D. D'Souza on stage to take the presidentship of IBA Mangalore Chapter. Welcome, ma'am. And Sangeeta ma'am will do the honors. And really we look forward for your leadership for Mangalore and for the beneficence of Mangalore. And I would like to call upon Mrs. Chitra Praveen to come up on stage to take the in charge of vice presidentship. I would like to call upon Mrs. Sonia D. Lima to take the in charge of secretaryship of Mangalore IBA. Please stay on stage. Now we'll invite a very important person who will be the finance guy for this Mangalore, Mr. Jagadish as treasurer and a known face for all. I think you know him very well. I also know him for the last 10 years. I would like to call upon Mrs. Rajani, joint treasurer, to come up. I'd like to call upon Santa Shetty, Joint Secretary, to come up on stage. These are our core leaders and important people who will be leading the Mangalore chapter of IBA. And to support them, there's a very strong force of EC, Executive Committee members. I would like to invite them by name. Mrs. Sharada Suresh, Mrs. Rohini Chauhan, Mrs. Aisha Shanaz,
Sneha Shetty, Lata Harish, Shama Prakash, Rupa Ranjan, Padma Bhavani Rai. Please come up on stage. Compliment from LabVIEW for all these great leaders. I would like to ma'am to give it to them. And after this we'll have a group photo and then we'll have cake cutting. आपको लग रहा होगा यार क्लास हटा दी है इन लोगों को खड़ा कर दिया सवेरे से यही तो कर रहे हैं एक ना रहा दूसरा बोल रहा है चल रहा है अभी सीख रहे थे हम अच्छा सीख रहे हैं Aiba is a power, you know, एक पार्लर ओनर होना पार्लर से फिर वो अकेडमी की तरफ जाता है अकेडमी से वो फिर ट्रेनर बनता है फिर वो मास्टर ट्रेनर बनता है फिर वो जूरी बनता है फिर वो ज्यूरर बनता है फिर वो नेशनल ज्यूरर बनता है फिर वो इंटरनेशनल ज्यूरर बनता है ये आपको कौन देने वाला है बताइए मुझे कोई देने वाला है Every company is there to sell their product. Of course, they educate us. We true. We believe हम किसी भी कंपनी के बगैर काम नहीं कर सकते. But हमारा घर बना होगा उस घर को हम सजा सकते हमारा संगठन हमारा पावर हमें एक किसी दिशा में लेकर के जाता है एक छोटा सा एग्जाम्पल मैं बताना चाह रही हूँ ऑल इंडिया मेडिकल एसोसिएशन है और ऑल इंडिया मेडिकल हॉस्पिटल है एम्स बने हुए इज इट डॉक्टर्स एम्स के और गवर्नमेंट अगर डॉक्टर कह दें कि हमें ये चाहिए मशीन तो मिनिस्टर्स को मंगाकर देनी पड़ती है ये क्या है पावर गवर्नमेंट कब सुनती है जब आपके पास पावर होती है बच्चे को दूध कब मिलता है जब बच्चा रोता है हमें रोने की जरूरत नहीं है हमें मांगने की भी जरूरत नहीं है हमें सिर्फ इकट्ठा होने की जरूरत है चीजें अपने आप आ जाए जैसे एक पेड़ कभी भी बादल को बुला नहीं सकता पर अगर सारे पेड़ इकट्ठे हो जाते हैं तो जंगल बन जाता है और फिर बादल वहां बरसे बगैर रह नहीं सकते स्वाभिमान एटीट्यूड को हम इसे गलत ना लें स्वाभिमान हमें चाहिए कुछ नहीं मांगना कुछ नहीं है मिल ही जाएगा अगर हम तैयार हैं उसके लिए तो सबसे पहले एजुकेशन आज आप हेयर एक्सटेंशन पढ़ रहे हो बहुत अच्छा ऐसे बहुत सारी चीजें हैं हमें अपने बिजनेस को बढ़ाने के लिए नया रोज
देखना है कल मुझे क्या नहीं आता था, आज मुझे क्या सीखना है, कल मुझे और क्या करना है। तो रोज अपने में इम्प्रूवमेंट करना है डेली। और लड़की बहुत अच्छा पढ़ा रही है, मैं भी बहुत मजे से सुन रही हूँ उस बच्चे को। शी इज गिविंग सच अ गुड मोटिवेशनल क्लास एंड बहुत ही मीठा मीठा सीखा है। आई रियली वॉन्ट टू थैंक गाला कंपनी जिन्होंने आज यहाँ अपने बच्चे यहाँ भेजे हैं और बहुत अच्छी वो क्लास दे रहे हैं। पर मैं जो बात कहना चाह रही हूँ संगठन की बहुत इम्पॉर्टेंट है। घर पे पापा नहीं होता ना तो कोई भी लोग आ जाता है और कुछ भी कह के चला जाता है। पार्लर, इलेक्ट्रिसिटी चार्जेस, कोई भी आ जाए, टैक्स ऑफिसर, आप कुछ भी नहीं कर सकते। मैंने भुगता है दिल्ली में, बहुत सारे लोगों ने भुगता है। समझ रहे हैं आप मेरी बात? हमें अपनी इंडस्ट्री के लिए इकट्ठा होना पड़ेगा और स्टेज पर ऐसे आना पड़ेगा। हमें पावर खुद ही लेनी है। आईबा यहाँ आकर पावर नहीं लेगा, आईबा पावर आप लोगों को देगा। आज नैंगलोर की टीम ही आपके सामने, कहीं बैंगलोर की टीम नहीं आई है, बैंगलोर की ही आपकी ही चीज आपको ही सौंपी जा रही है। इकट्ठे हो जाइए और इस टीम ने संकल्प किया है कि हम आपकी सेवा करेंगे। आप मत समझिए कि आपके बॉस बनने जा रहे हैं। जो जितना बड़ा नेता होता है उतना बड़ा वर्कर होता, तो मैं सबसे ज़्यादा बड़ा वर्कर मैं हूँ। एवरीवेयर आई हैव टू गो, एवरीवेयर मेरा बिल्कुल फ़ोन नंबर उनके पास था, कोई भी मुझे कॉल कर सकता है, कोई भी प्रॉब्लम होती दे कैन कॉल टू मी, दे कैन ज्वाइन ऑन माई इंस्टा, मिले मुझे, जुड़े व्हाट्सएप पे मेरे आए और हम इकट्ठे होकर के हम मांगेंगे कुछ नहीं, कुछ नहीं मांगेंगे, मिल ही जाएगा इस आत्मसम्मान के साथ। हमें अपनी हेयर एंड ब्यूटी की पॉलिसी खुद बनानी है। बीए बीएससी की डिग्री हमें चाहिए, एमएससी की डिग्री हमें चाहिए, यूनिवर्सिटी हमें चाहिए। चाहिए कि नहीं चाहिए? या ऐसे ही रहेंगे पार्लर वाली बनके, मसाज वाली बनके? बनना है मसाज वाली, बस कोई भी मजाक कर दे, भाभी जी फेशियल करते हो, भाभी जी आ जाए, हम कितना बुरा लगता है। मुझे लगता है, मुझे लगता है आपको भी लगना चाहिए, ठीक है? सो थैंक यू वेरी मच। आज मैं अपने बच्चों का बहुत बहुत शुक्रिया करती हूँ कि इन लोगों ने आज संकल्प लिया है कि लेट्स यूनाइट। और आईबा आपको सम्मान देता है, मुझे मालूम है। मैंने इस आईबा को शुरू किया और जब मैं पैरिस में खड़ी होकर के 40 कंट्रीज के ब्राइडल मेकअप को जज कर रही थी एज ए सुप्रा नेशनल ज्यूरर, उस दिन मुझे समझ में आया कि इस आईबा ने मुझे क्या दिया, सम्मान। मेरे आज भी घोषणा खड़े हो जाते हैं। थैंक यू टीम, आप सब इनके लिए हो। मैंगलोर आई रियली लव यू। अभी आज ये एक्सटेंशन है, बहुत कुछ सीखने वाले हैं और मैं पूरा साल देखूंगी आप लोगों को कहाँ थे, कहाँ हो, क्या चाहिए। हम पढ़ेंगे पढ़ेंगे पढ़ेंगे, केवल पढ़ेंगे। कोई व्हाट्सएप ग्रुप जो हमारा बनेगा आज के बाद, उसमें कोई हेलो हाय, कोई गुड मॉर्निंग, कोई जन्मदिन, कोई मरण दिन कुछ नहीं है, सिर्फ काम की बात होगी। उसके लिए घर है, फैमिली है, इंजॉय करने के लिए, ठीक है? हमारे पास समय बहुत कम है, हमारे परिवार का हम पर पूरा हक है। तो हमें परिवार को पूरा टाइम देना है, बिजनेस को पूरा टाइम देना है, अपनी एजुकेशन को टाइम देना है और अपने आईबा को टाइम देना है, ठीक है? इज इट ओके एवरीबॉडी? ओके, लव यू गाइज, थैंक यू माई टीम, थैंक यू, थैंक यू। Mrs. Ganna Sridhar will be state coordinator. Ma'am, please, please come. We look forward, ma'am, with minimum 10 cities in Karnataka, Adi area. Okay, thank you so much. ಜೀವರ ಕೈಚಪ್ಪಾಡು ಬರಲಿ ಎಲ್ಲರೂ ಕೂಡ. ಜೀವರಾಗಿ ಮಂಗಳೂರಿನ ಈ ಒಂದು ತಂಡ ಇದೀಗ ಜೊತೆಯಾಗಿ ಈ ಒಂದು ಪರಿಸರದಲ್ಲಿ ನಮ್ಮ ಈ ಒಂದು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಅದ್ಭುತ ಕಾರ್ಯಕ್ಕೆ ಕೈ ಜೋಡಿಸ್ತಾ ಇದೆ. ಐಬಾ ಜೊತೆಗೆ ಆಲ್ ಇಂಡಿಯಾ ಹೇರ್ ಆ್ಯಂಡ್ ಬ್ಯೂಟಿ ಅಸೋಸಿಯೇಷನ್ ವೇದಿಕೆಯಲ್ಲಿ ಬೆಂಗಳೂರು ಮತ್ತು ಮಂಗಳೂರು ತಂಡ ಜೊತೆಯಾಗಿದೆ, ಕೋರ್ ಕಮಿಟಿ ಮೆಂಬರ್ಸ್ ಜೊತೆಯಾಗಿದ್ದಾರೆ. ಸೊ ಜೀವರಾದ ಕೈಚಪ್ಪಾಡಿಯೊಂದಿಗೆ ನಾವೆಲ್ಲರೂ ಕೂಡ ಅಭಿನಂದಿಸುವ ಮಂಗಳೂರಿನ ತಂಡವನ್ನು. ಜೊತೆಗೆ ಈಗ ಯಾರೆಲ್ಲ ಐಬಾ ಮೆಂಬರ್ ಆಗಿದ್ದೀರೋ ತಾವೆಲ್ಲರೂ ಕೂಡ ಇದು
ಎದುರು ಜಾಯ್ನ್ ಆಗ್ಬೇಕು ಅಂತ ಎದುರು ಎಲ್ಲರೂ ಕೂಡ ಫ್ಯಾಮಿಲಿ ಮೇಲೆ ಒಂದು ಫೋಟೋ ಆಗ್ಲಿಕ್ಕಿದೆ, ನಂತರ ಕೇಕ್ ಕಟಿಂಗ್ ಆಗ್ಲಿಕ್ಕಿದೆ ವೇದಿಕೆಯಲ್ಲಿ. ಸೊ ಮ್ಯಾಂಗ್ಳೂರ್ ಚಾಪ್ಟರ್ ಇವತ್ತು ಉದ್ಘಾಟನೆ ಆಗಿದೆ. ಆ ಕೇಕ್ ಕಟಿಂಗ್ ನಾವು ಮಾಡಲೇಬೇಕು. ಎಲ್ಲ ಐಬಾ ಮೆಂಬರ್ ಆಗಿರುವಂತ ಎಲ್ಲರೂ ಕೂಡ ವೇದಿಕೆ ಮುಂಭಾಗದಲ್ಲಿ ಒಂದು ನಿಲ್ಬೇಕು. ಸೊ ಜೊತೆಯಾಗಿ ಎಲ್ಲರದು ಮೇಲಿಂದಾಗಿ ಎಲ್ಲರೂ ಒಟ್ಟಿಗೆ ಫೋಟೋ ತೆಗೆಯೋಣ ನಾವೆಲ್ಲರೂ ಕೂಡ. ಅಣ್ಣ ಆಮೇಲೆ ಫೋಟೋ ಕೊಡೋಣ ಅಂತ ಹೇಳಿ ಇಲ್ಲಿ ಕೂಡ ಮೆಂಬರ್ ಆದವರು ದಯಮಾಡಿ ಬರಬೇಕು ವೇದಿಕೆಗೆ. ಅಂಡ್ ಮೆಂಬರ್ ಆಗ್ತೀರಾ ಅನ್ನೋಂತಹ ಪಕ್ಕಾ ಬರುವವರಿಗೆ ಇರುವವರು ದಯಮಾಡಿ ವೇದಿಕೆಗೆ ಬನ್ನಿ, ನಿಮಗೂ ಕೂಡ ಅವಕಾಶ ಇದೆ. ಸೊ ಇಲ್ಲಿ ಇವತ್ತು ಮೆಂಬರ್ ಆಗಿರುವವರು ಮತ್ತೆ ನಾವು ಮೆಂಬರ್ ಆಗ್ತೀವಿ ಅನ್ನೋಂತಹ ಇಲ್ಲಿ ಹೋಗೋದಕ್ಕಿಂತ ಮುಂಚೆ ನಾವು ಮೆಂಬರ್ ಆಗ್ತೀವಿ ಅಂತ ಹೇಳುವವರು ದಯಮಾಡಿ ವೇದಿಕೆಗೆ ಬರ್ಬೋದು. ಯಾಕಂತ ಹೇಳಿದ್ರೆ ಐಬಾ ಫೌಂಡರ್ ನಮ್ಮ ಜೊತೆ ಇದ್ದಾರೆ, ಐಬಾ ಸ್ಥಾಪಕ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ, ಡಾಕ್ಟರ್ ಸಂಗೀತಾ ಚೌಹಾನ್ ಅವ್ರ ಜೊತೆಗೆ ಒಂದು ഇവിടെ കേരളത്തിൽ നിന്ന് വന്നവർ ഒത്തിരി പേരുണ്ടല്ലോ. അപ്പൊ ഐബ മെമ്പർഷിപ്പ് ആരോ എടുക്കാൻ ഇഷ്ടമുള്ളവർ അവരെ ദയവ് ചെയ്ത് സ്റ്റേജിലേക്ക് വരാൻ വേണ്ടി പറഞ്ഞുകൊണ്ടുണ്ട് മാം സംഗീത മാം. ಮಂಗಳೂರಿನ ಸೌಂದರ್ಯವನ್ನ ಸೃಷ್ಟಿಸುವಂತಹ ಸೌಂದರ್ಯ ತಜ್ಞರು ವೇದಿಕೆಯಲ್ಲಿ ಇದ್ದಾರೆ. ಜೋರಾದ ಕೈ ಚಪ್ಪಾಳೆ ಬರಲಿ. ಅವರು ಸೌಂದರ್ಯವತಿಯರು, ಮತ್ತೆ ಉಳಿದವರ ಸೌಂದರ್ಯವನ್ನ ಹೆಚ್ಚಿಸುವಂತಹ ಕೆಲಸ ಮಾಡುವಂತಹ ಸೌಂದರ್ಯ ತಜ್ಞರು ವೇದಿಕೆಯಲ್ಲಿ ಇದ್ದಾರೆ. ಎಲ್ಲರೂ ಕೂಡ ಒಂದು ಸುಂದರವಾದ ನಗುವನ್ನ ಬೀರ್ಬೇಕು. ನಿಮ್ಮ ಮುಖದಲ್ಲಿ ಒಂದು ಅದ್ಭುತವಾದ ನಗು ಇರಬೇಕು. ಯಾಕಂತ ಹೇಳಿದ್ರೆ ನಗುವೇ ನಿಮ್ಮ ಆಭರಣ ಅಂತೆ. ಸೊ ನಗುವಲ್ಲೇ ನೀವು ಕೊಲ್ತೀರಂತೆ ಹೇಳ್ತಾರೆ, ಗೊತ್ತಿಲ್ಲ. ಓಕೆ, ಸೊ ನಿಮ್ಮ ನಗುವನ್ನ ದಯಮಾಡಿ ಇನ್ನಷ್ಟು ಚೆನ್ನಾಗಿ ನೀವು ಸ್ಮೈಲ್ ಕೊಟ್ಟರೆ ಒಂದು ಫೋಟೋ ಅದ್ಭುತವಾಗಿ ಬರುತ್ತೆ. ಎಲ್ಲರೂ ಕೂಡ ಜೊತೆಯಾಗಿದ್ದೀರಾ ಐಬಾ ಈ ಒಂದು ಮಂಗಳೂರು ತಂಡಕ್ಕೆ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಎಲ್ಲರೂ ಒಟ್ಟಾಗಿ